ಬಾರೋ ಸ್ಟೇಟ್ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ ಈ ಸಂಘಟನೆಯಲ್ಲಿ. ಆಕ್ಚುಲಿ ಈ ವಿಚಾರವಾಗಿ ಎಲ್ಲ ಸಂಘಟನೆಗಳು ಸಪೋರ್ಟ್, ನಾಟ್ ಓನ್ಲಿ ನಮ್ಮ ಒಂದು ಸಂಘಟನೆ ಅಲ್ಲ, ಎಲ್ಲ ಸಂಘಟನೆಗಳು ಕೂಡ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀವಿ. ಈಗ ಫಸ್ಟ್ ಇಲ್ಲಿಂದ ಡಿ ಸಿ ಆಫೀಸು ಕಾಲ್ನಡಿಗೆಯಲ್ಲಿ, ಆರ್ ಟಿ ಆಫೀಸಿಗೆ ನಾವು ನಡ್ಕೊಂಡು ಹೋಗಲ್ಲ, ವೆಹಿಕಲ್ ಡಿಪಾರ್ಟ್ಮೆಂಟಿಗೆ ನಾವು ವೆಹಿಕಲಲ್ಲಿ ಹೋಗ್ಬೇಕು ಅಂತ. ನಾವೇನು ಮಾಡ್ತೀವಿ, ಡಿ ಸಿ ಆಫೀಸಿಂದ ನಮ್ಮ ವೆಹಿಕಲಲ್ಲಿ ಯಾವ್ದಾರು ಒಂದು ಬಸ್ ಏನೋ ಅಂತ ಅಂದು ಒಟ್ಟಿಗೆ ಎಲ್ಲ ಹೋಗ್ತೀವಿ. ನಮಸ್ಕಾರ, ನನ್ನ ಹೆಸರು ಮೊಹಮ್ಮದ್ ಹುಸೇನ್ ಅಂತ, ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ ಸ್ಟೇಟ್ ಜಾಯಿಂಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಷಯ ಬಂದು ಜಿ ಪಿ ಎಸ್ ಮತ್ತು ಪ್ಯಾನಿಕ್ ಬಟನ್ ವಿಚಾರವಾಗಿ. ಈ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಯೋಜನೆನ ನಮ್ಮ ರಾಜ್ಯ ಸರ್ಕಾರ ಇದನ್ನ ಅಪ್ರೂವಲ್ ಕೊಟ್ಬಿಟ್ಟು ನಮಗೆಲ್ಲ ಅತಂತ್ರ ಸ್ಥಿತಿಯಲ್ಲಿ ತಂದು ನಿಲ್ಲಿಸ್ಬಿಟ್ಟಿದೆ ಇವತ್ತು ನೋಡಿ. ಇವರು ಫಸ್ಟ್ ಏನು ಮಾಡಿದ್ರು, ಸ್ಪೀಡ್ ಗವರ್ನರ್ ಅಂತ ಶುರು ಮಾಡಿದ್ರು ನಮಗೆ. ಸ್ಪೀಡ್ ಗವರ್ನರ್ ತಂದ್ವಿ, ಅದನ್ನು ಹಾಕಿದ್ವಿ, ಅದು ಮುಗೀತು. ಐ ಎನ್ ಡಿ ನಂಬರ್ ಪ್ಲೇಟು ಅಂದರು, ಅದನ್ನು ಹಾಕಿದ್ದೀವಿ, ಅದು ಮುಗೀತು. ಈಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಅಂದರು, ಅದು ಆಗ್ಬಿಟ್ಟಿದೆ, ಅದು ಮುಗಿದೋಯ್ತು. ಈಗ ಏನು ಮಾಡಿದ್ದಾರೆ, ಪ್ಯಾನಿಕ್ ಬಟನ್ನು ಜಿ ಪಿ ಆರ್ ಎಸ್ ಫಿಟ್ ಮಾಡಬೇಕು. ಆಯಿತು, ನಾವು ಫಿಟ್ ಮಾಡಲ್ಲ ಅಂತ ಹೇಳ್ತಿಲ್ಲ, ಆದರೆ ನಾ ಆಲ್ರೆಡಿ ಎಲ್ಲ ಗಾಡಿಲೂ ಪ್ಯಾನಿಕ್ ಬಟನ್ನು ಜಿ ಪಿ ಆರ್ ಎಸ್ ಇದೆ. 2019ರಲ್ಲೂ ಇದೇ ಆದೇಶ ಬಂದಿತ್ತು, ಆ ಇವತ್ತು ಕೂಡ ವರ್ಕ್ ಆಗಿಲ್ಲ. ಆಮೇಲೆ ಫಸ್ಟ್ ಆಫ್ ಆಲು ಈ ಯೋಜನೆನ ಜಾರಿಗೆ ತರಬೇಕಾದ್ರೆ ಒಂದು ನೀಟಾಗಿ ಮ್ಯಾಂಡೇಟ್ರಿಗೆ ಏನು ಮಾಡ್ಬೇಕಿತ್ತು, ಇವರು ಒಂದು ಕಮ್ಯಾಂಡಿಂಗ್ ರೂಮ್ ಮಾಡಬೇಕಿತ್ತು, ಅದನ್ನು ಕೂಡ ಮಾಡಿಲ್ಲ. ಮತ್ತು ಆರ್ ಟಿ ಒಗಳಿಗೆ ಬ್ರೇಕ್ ಇನ್ಸ್ಪೆಕ್ಟರ್ಗಳಿಗೆ ಯಾವುದು ಇನ್ಫಾರ್ಮೇಷನ್ ಇಲ್ಲ. ಈಗ ಸಡನ್ನಾಗಿ ಯಾವ ಒಂದು ಮಕ್ಕಳು ನಮ್ಮ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಯಾರಾದರೂ ಹಿಂಗೆ ಗೊತ್ತಿದ್ರೆ ಅಲ್ಲಿಗೆ ಮುಂದಕ್ಕೆ ಬಂದು ಪೊಲೀಸ್ ನಿಂತ್ಕೊಳತ್ತೆ, ಸುಮ್ಮ ತಮಾಷೆ ಗೊತ್ತಿರು ಬಂದು ನಿಂತ್ಕೊಳತ್ತೆ. ಸೊ ಈಗ ಆಲ್ರೆಡಿ ನಮ್ಮ ಮೊಬೈಲಲ್ಲೆಲ್ಲ 112 ಇದೆ, ಇದು ಸೆಂಟ್ರಲ್ ಸ್ಕೀಮಲ್ಲಿ 112 ಅಂತ ಪ್ರಧಾನಮಂತ್ರಿಗಳು ಹೇಳಿದರು, ನಿಮ್ಗೆ ಎಲ್ಲೇ ಏನೇ ತೊಂದರೆ ಆದರೂ 112 ಪ್ರೆಸ್ ಮಾಡಿ ಅಂತ. ಆದರೆ ಈ ಇವ್ರು ಕೊಟ್ಟರೆ ಜಿ ಪಿ ಎಸ್ಸು ನೆಟ್ವರ್ಕ್ ಇಲ್ಲ ಅಂದರೆ ಸ್ವಿಚ್ ಆಫ್, ಮುಂದಕ್ಕೆ ಹೋಗಲ್ಲ. ಅಲ್ಲಿ ಏನಾದರೂ ಆಗ್ಬಿಟ್ರೆ ಸರಿ, ಇವ್ರು ಹೇಳ್ತಾರೆ ಪ್ರಯಾಣಿಕರ ಹಿತದೃಷ್ಟಿಯಿಂದ ಅಂತ. ಸರಿ, ಗಾಡಿ ಓಡಿಸ್ಬೇಕಾದ್ರೆ ಡ್ರೈವರ್ ಏನು ಮಾಡ್ಬೋದು? ಒಂದು ನಿದ್ದೆ ಮಾಡ್ಬೋದು, ಇಲ್ಲ ಅಪಘಾತ ಏನು ಹೆಚ್ಚು ಕಡಿಮೆ ಅಪಘಾತ ಆಗ್ಬೋದು ಅಷ್ಟುಬಿಟ್ರೆ ಪ್ರಯಾಣಿಕರಿಗೆ ಡ್ರೈವರ್ ಕಡೆಯಿಂದ ಏನೂ ತೊಂದರೆ ಆಗಲ್ಲ. ಇವ್ರು ಮಾಡಿರೋ ಉದ್ದೇಶ ಏನು, ಪ್ರಯಾಣಿಕರಿಗೆ ಇದು ಸೇಫು 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 ಅಂದ್ಬಿಟ್ಟು ದುಡ್ಡು ಮಾಡ್ತಾದ್ರೆ ಬಿಟ್ರೆ ಯಾವುದೇ ಸೇಫ್ಟಿ ಇಲ್ಲ. ಫಸ್ಟ್ ಆಫ್ ಆಲ್ ಪ್ರಯಾಣಿಕರಿಗೆ ಇವ್ರು ಸೇಫ್ ಮಾಡಬೇಕು ಅಂದರೆ ಒಳ್ಳೆ ಜಿನಿಯನ್ ರೋಡ್ ಕೊಡಬೇಕು. ನಮ್ಮದೇ ಆದಂಥ ಸೆಸ್ ಅಮೌಂಟು ಸಾವಿರಾರು ಕೋಟಿ ಕೊಳಿತಾ ಇದೆ, ನಮ್ಗೆ ಇದುವತ್ತವರೆಗೂ ಒಂದು ನಿಗಮ ಮಾಡಿಕೊಡಿ ಅಂದ್ವಿ, ಅದು ಮಾಡಿಕೊಟ್ಟಿಲ್ಲ. ಏನೇನು ಇಲ್ಲ ಡ್ರೈವರ್ಗಳಿಗೆ, ಬರೇ ನಾವು ದಂಡಕ್ಕೆ ಸೀಮಿತ ಆಗ್ಬಿಟ್ಟಿದ್ದೀವಿ. ನಾವು ಈ ಬಡ್ಡಿ ಮಕ್ಕಳು ಅಂದರೆ ನಾವೇ, ಫೈನಾನ್ಸಲ್ ಗಾಡಿ ತಗೊಂಡು ಬಡ್ಡಿ ಕಟ್ತಾರೆ, ಇವತ್ತು ನಾವೇ. ಇವ್ರು ಯಾರು ಇಲ್ಲ, ಎ ಸಿ ರೂಮಲ್ಲಿ ಆರಾಮಾಗಿ ಕೂತವ್ರು ಇವತ್ತು ನೋಡಿ. ಇವತ್ತು ಯಾರೋ ಮೊನ್ನೆ ರೈತರು ನೇಣು ಹಾಕೊಂಡ್ರು ಅಂತ ಜಿಲ್ಲಾಧಿಕಾರಿಗಳು ಹೇಳ್ತಾರೆ, ಯಾವುದೇ ಆಗಲಿ ಮೈಕ್ರೋ ಫೈನಾನ್ಸ್ಗಳು ಎಲ್ಲ ದುಡ್ಡು ಸುಲಿ ಮಾಡಬೇಡಿ ಅಂತ ಹೇಳ್ತಾರೆ. ಇವತ್ತು ನಾವು ಯಾರು ಇನ್ನೂ ನೇಣು ಹಾಕೊಂಡ್ಬಿಟ್ಟಿದ್ವಿ, ಹೇಳಿಲ್ಲ ಅಷ್ಟೇ ನಾವು, ಯಾಕಂದ್ರೆ ಹೇಳ್ಕೊಳಂಗಿಲ್ವಲ್ಲ ನಾವು, ಹಂಗಾಗಿ ಹೇಳ್ಕೊಂಡಿಲ್ಲ. ಸೊ ಹಾಗಾಗಿ ಏನಾಗಿದೆ ನಮ್ಮ ಪರಿಸ್ಥಿತಿ ಅತಂತ್ರ. ನಮಗೆ ನೋಡಿ, ಯಾರು ಆರ್ ಟಿ ಆಫೀಸಿಗೆ ನೋಡಿ ಹೋಗಿ ನಾವು ಟ್ಯಾಕ್ಸ್ ಕಟ್ತೀವಿ. ಮತ್ತು ಇನ್ನೊಂದು ಇದರಲ್ಲಿ ಇನ್ನೊಂದು ದೊಡ್ಡ ಸ್ಕ್ಯಾಮ್ ಏನು ನಡೀತಾ ಇರೋದು ಅಂದರೆ, ಜಿ ಎಸ್ ಟಿ ಬಿಲ್ ಕೊಡಲ್ಲ. ನಾವು ಜಿ ಎಸ್ ಟಿ ಬಿಲ್ ಡಿಮ್ಯಾಂಡ್ ಮಾಡಿದ್ರೆ ಜಿ ಎಸ್ ಟಿ ಬಿಲ್ ಕೊಡಲ್ಲ. ಇಷ್ಟಿಸ ಇವ್ರು ಏನು ಹೇಳಿದ್ರು, ಎಫ್ ಸಿ ಮಾಡಲ್ಲ ಅಂತ ಹೇಳಿದ್ರು, ಆಯಿತು ಏನೋ ಬಿಡಪ್ಪ ಏನೋ ನಿಧಾನಕ್ಕೆ ಆಗಲಿ ಅಂತ. ಅದನ್ನು ಏನು ಮಾಡಿದ್ರು, ಇವತ್ತು ಎಚ್ ಪಿ ಎಂಟ್ರಿ ಇಲ್ಲ, ಗಾಡಿ ಮೇಲೆ ಸಾಲ ತಗೊಂಡು ಏನಾರ ಕಂತು ಕಟ್ಟಕ್ಕೆ ಹೋಗೋಣ ಅಂದರೆ ಅದು ನೀನು ಆಡ್ಸ್ತೀನಿ. ಒಟ್ಟಿನಾಗೆ ಜಿ ಪಿ ಎಸ್ ಇಲ್ಲ ಅಂದರೆ ಗಾಡಿ ಸ್ಟಾರ್ಟೇ ಮಾಡೋಂಗಿಲ್ಲ. ಫ್ಯೂಚರ್ಗೆ ಇವ್ರು ಏನು ಪ್ಲಾನ್ ಮಾಡ್ತಾರೆ, ಇವ್ರದೇ ಆದಂಥ ಜಿ ಪಿ ಎಸ್ನ ಫಿಟ್ ಮಾಡ್ಕೊಂಡಾಗ ಏನು ಮಾಡ್ತಾರೆ, ಗಾಡಿ ಇಂಜಿನ್ ಕೂಡ ಸ್ಟಾರ್ಟ್ ಆಗಲ್ಲ, ಹಂಗೆ ಮಾಡ್ತಾರೆ ಬೇಕಾದ್ರೆ. ಫರ್ದರ್ ನೋಡಿ ಸರ್, ನಾವು ಹೇಳ್ತಾರದೇನು ಗೊತ್ತಾ, ಈಗ ಏನು ಪ್ರೆಸೆಂಟ್ ನಮ್ಮ ಪ್ರೆಸೆಂಟು ನಮ್ಮ ಹತ್ರ ಏನು ಜಿ ಪಿ ಎಸ್ ಇದೆ, ಅದಕ್ಕೇನೆ ನಮ್ದು ಏನಿದೆ ಇಮೇಲ್ ಐ ಡಿ ಸಿಸ್ಟಮ್ ಇದೆ, ಅದನ್ನೇ ಕನ್ವರ್ಟ್ ಮಾಡಿಕೊಂಡು ಅದನ್ನೇ ಕನೆಕ್ಷನ್ ಮಾಡಿಕೊಂಡು ಏನು ಸೇಫ್ಟಿ ಬೇಕಾದ್ರೆ ಮಾಡಿಕೊಡ್ಲಿ ಅಂತ ಕೇಳ್ಕೊತಾ ಇದೀವಿ. ಆದರೆ ಈ ಜಿ ಪಿ ಎಸ್ ನಮಗೆ ಬೇಡ, ಅವಶ್ಯಕತೆ ಇಲ್ಲ. ಓಕೆನಾ ಸರ್? ಪ್ರತಿಯೊಬ್ರು ಮಾತಾಡ್ಬೇಕು, ಮಾತಾಡಿ ಏನ್ ಮಾತಾಡಿ ಮತ್ತೆ ಈ ಸ್ಟ್ಯಾಂಡ್ ಅಲ್ಲಿ ನಮ್ ಡಿ ಸಿಗು ನಿಮ್ ಡಿ ಸಿಗು ಮಾತಾಡ್ತೀನಿ, ನಾವು ಬರೋದೇ ಇಲ್ಲ ರೋಡ್ಗೆ ಅಂತ. ನಾವು ಹೋಗೋದು ಮದುವೆ ಪಡೆಯ
ನಾವು 15-20 ಸಾವಿರ ಸಿಸಿ ಪರ್ಮಿಟರ್ ಟ್ಯಾಕ್ಸ್ ಕಟ್ತೀವಿ, 50 ಸೀಟ್ 90 ಸಾವಿರ ಕಟ್ತೀವಿ, 35-50 ಸಾವಿರ ನಮ್ ನಮ್ಮಲ್ಲಿ ಫಸ್ಟ್ ಒಗ್ಗಟ್ಟು ಅನ್ನೋದು ಇರ್ಬೇಕು. ಸಂಘ ಸಂಘಟನೆ ಕೈ ಜೋಡಿಸಿ ಅಂದ್ರೆ ನನ್ಗೆ ಆ ಕೆಲ್ಸ ಐತೆ, ನನ್ನ ಈ ಕೆಲ್ಸ ಐತೆ ಅಂತ ಬರೋದಲ್ಲ. ಒಗ್ಗಟ್ಟಾಗಿ ಸೇರಿದ್ರೇನೆ ಬಲ. ಒಬ್ರೊಬ್ರು ಮಾತಾಡಿದ್ರೆ ಚೌಳಿಗೆ ತಂದ್ಬಿಟ್ಟು, ಒಂದ್ ಗಾಡಿ ತಂದ್ಬಿಟ್ಟು ಅಲ್ಲಿಂದ ಆರ್ ಟಿ ಆಫೀಸ್ಗೆ ಹೋಗೋದು. ಆರ್ ಟಿ ಆಫೀಸ್ ಅಲ್ಲಿ ಮನವಿ ಕೊಟ್ಟು ನಿಮ್ ಕಷ್ಟ ಸುಖ ಎಲ್ಲ ಹಂಚ್ಕೋಬೇಕಲ್ಲಿ ಆರ್ ಟಿ ಹತ್ರ. ಒಬ್ಬೊಬ್ರು ಮಾತಾಡ್ಬೇಕು, ನೀನ್ ಮಾತಾಡೋ ನೀನ್ ಮಾತಾಡೋ ಅಂದ್ಬೇಡಿ. ಮೈಕ್ ಇದೆ, ಮೈಕಿಗೆ ದುಡ್ಡು ಕೊಟ್ಟಿದೀವಿ, ದಯವಿಟ್ಟು ನಿಮ್ಮನ್ ಕುರುಕ್ಕೆ ಮೈಕ್ ತರಿಸಿರೋದು. ಪ್ರತಿಯೊಬ್ಬರು ಮಾತಾಡ್ಬೇಕು. ಓಕೆ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ ಸರ್ಕಾರದ ಗಮನಕ್ಕೆ, ಕೇಂದ್ರ ಸಾರಿಗೆ ಇಲಾಖೆಯ ಆದೇಶದಂತೆ ರಾಜ್ಯದ ಸಾರಿಗೆ ಇಲಾಖೆಯೇ ನೀಡಿರುವ ವಾಣಿಜ್ಯ ವಾಹನಗಳಿಗೆ ಪ್ಯಾನಿಕ್ ಬಟನ್ ಮತ್ತು ಸಿಟಿಆರ್ಎಸ್ ಎಂಬ ಅವೈಜ್ಞಾನಿಕವಾದ ಸಾಧನವನ್ನು ಅಳವಡಿಸಲು ನೀಡಿರುವ ಆದೇಶ ತುಂಬಾ ತ್ರಾಸದಾಯಕವಾಗಿದ್ದು, ರಾಜ್ಯದ ಎಲ್ಲಾ ವಾಣಿಜ್ಯ ವಾಹನಗಳು ಹಾಗೂ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಚಾಲಕ ಮಾಲೀಕರು ಹೈರಾಣಾಗಿರುತ್ತಾರೆ. ಮಾನ್ಯರೇ, ಇಂತಹ ಅವೈಜ್ಞಾನಿಕವಾದ ಸಾಧನವನ್ನು ಅಳವಡಿಸಲು ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ದರ ರೂಪಾಯಿ 7,890 ರೂಪಾಯಿ ಆಗಿರುತ್ತದೆ. ಆದರೆ ರಾಜ್ಯದ ಎಲ್ಲಾ ಸಾರಿಗೆ ಕಚೇರಿಗಳಲ್ಲಿ ಇದರ ಮೊತ್ತವು 13,000-15,000 ವಸೂಲಿ ಮಾಡುತ್ತಿದ್ದು, ಇದು ಇಡೀ ರಾಜ್ಯದ ಟೂರಿಸ್ಟ್ ವಾಹನ ಚಾಲಕ ಮಾಲೀಕರಿಗೆ ಮಾಡುತ್ತಿರುವ ಅಕ್ಷಮ್ಯ ಅಪರಾಧವಾಗಿದೆ. ರಾಜ್ಯ ಸಾರಿಗೆ ಮಂತ್ರಿಯವರು ಈ ಬಗ್ಗೆ ಸೆಪ್ಟೆಂಬರ್ 2024 ಈ ಟ್ಯಾಕ್ಸಿ ಉದ್ಯಮವನ್ನು ನಮಸ್ಕಾರ. ಮೊಹಮ್ಮದ್ ಹುಸೇನ್, ಚಿಕ್ಕನಾಗ್ಲಿ, ತುಮಕೂರು ಜಿಲ್ಲೆ. ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆಗಿರೋದ್ರಿಂದ ಸ್ಟೇಟ್ ಜಾಯಿಂಟ್ ಸೆಕ್ರೆಟರಿ ಮಾತಾಡ್ತೀನಿ. ವಿಷಯ ಪ್ಯಾನಿಕ್ ಬಟನ್ ಮತ್ತು GPRS ನ ಅವೈಜ್ಞಾನಿಕವಾಗಿ ಇವರು ಒಂದು ಯೋಜನೆ ತಂದ್ಬಿಟ್ಟು ಕೇಂದ್ರ ಸರ್ಕಾರ ಹೇಳಿದೆ ಅಂದ್ಬಿಟ್ಟು ರಾಜ್ಯ ಸರ್ಕಾರ ಕೂಡ ಒಪ್ಕೊಂಡ್ಬಿಟ್ಟಿದೆ. ಆದ್ರೆ ಇಲ್ಲಿ ನಮ್ದೇ ಆದಂತಹ ಸೆಸ್ ಅಮೌಂಟ್ ಅಲ್ಲಿ ನಮಗೆ ಉಚಿತವಾಗಿ ಕೊಡ್ಬೇಕಿತ್ತು. ಲೆಕ್ಕವಾಗಿ ಇವರು ನಮ್ದೇ ದುಡ್ಡು 1,000 ಕೋಟಿ ಕೊಳಿತಾ ಇದೆ. ಸೊ ಇದನ್ನ ಇದ್ರಲ್ಲಿ ಕೊಟ್ಬಿಟ್ಟಿದ್ರೆ ಎಲ್ಲರಿಗೂ ಅನುಕೂಲ ಆಗಿರೋದು. ಇವರು ಇದನ್ನ ಹೆಚ್ಚಿನದಾಗಿ ಅಂದ್ರೆ GST ಬಿಲ್ಗಿಂತ ಹೆಚ್ಚಿನದಾಗಿ 2 ಪಟ್ಟು ಹೆಚ್ಚಿನದಾಗಿ ಕೊಡ್ತಾ ಇರೋದ್ರಿಂದ ನಮಗೆ ತುಂಬಾ ತೊಂದರೆ ಆಗಿದೆ. ಈ ಪ್ಯಾನಿಕ್ ಬಟನ್ ಹಾಕಿಲ್ಲ ಅಂದ್ರೆ ಇಲ್ಲಿ ಆರ್ ಟಿ ಆಫೀಸ್ ಅಲ್ಲಿ FC ಆಗ್ತಾ ಇಲ್ಲ, ಮತ್ತೆ HP ಎಂಟ್ರಿ ಆಗ್ತಾ ಇಲ್ಲ, ಗಾಡಿ ಟ್ರಾನ್ಸ್ಫರ್ ಆಗ್ತಾ ಇಲ್ಲ, ತುಂಬಾ ತೊಂದರೆ ಆಗಿದೆ. ಫಸ್ಟ್ ಇವ್ರು ಏನ್ ಮಾಡಿದ್ರು, ಸ್ಪೀಡ್ ಗೌಡರ್ ಅಂತ ತಗೊಂಡ್ರು, ಅದನ್ನು ಫಿಟ್ ಮಾಡಿಸಿದ್ವಿ. ಆಮೇಲೆ ಏನ್ ಮಾಡಿದ್ರು, INT ನಂಬರ್ ಪ್ಲೇಟ್ ಅಂದ್ರು, ಅದನ್ನು ಫಿಟ್ ಮಾಡಿಸಿದ್ವಿ.
ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಅದನ್ನು ಆಯ್ತು, ಈಗ ಪ್ಯಾನಿಕ್ ಬಟನ್ ಶುರು ಮಾಡಿದ್ರೆ ಕೊನೆಗೆ ನಾವು ಡ್ರೈವರ್ಗಳು ಮತ್ತೆ ಓನರ್ಗಳು ಯಾವ ತರದ ಯೂನಿಫಾರ್ಮ್ ಬಟ್ಟೆ ಕಂಪನಿದ ಹಾಕ್ಬೇಕು, ಟೈರ್ ಯಾವ ಕಂಪನಿದ ಹಾಕ್ಬೇಕು, ಡೀಸೆಲ್ ಎಲ್ಲ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ರೆ ಪೂರ್ತಿ ನಮ್ಗೊಂದು ಸೀಲ್ ಕೂತ್ಬಿಡ್ಬೇಕು, ಕರ್ನಾಟಕ ಸರ್ಕಾರ ನೌಕರ ಅಂತ ಕೂತ್ಬಿಟ್ರೆ ನಮ್ಗೂ ಅನುಕೂಲ ಆಗುತ್ತೆ. ಸೊ ಅಷ್ಟು ತೊಂದರೆ ಕೊಟ್ಬಿಟ್ಟಿದ್ದಾರೆ ಇವರಿಗೆ. ನಾವ್ಯಾರು ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡು ಮಟ್ಟಕ್ಕೆ ಹೋಗಿಲ್ಲ, ಮಾಡ್ಕೋಬಾರ್ದು ಆಕ್ಚುಲಿ. ಆದ್ರೆ ಸರ್ಕಾರ ಮತ್ತೆ ಈ ಕೇಂದ್ರ ಸರ್ಕಾರ ಎರಡೂ ಕೂಡ ಇದರ ಮಲ್ತಾಯಿ ಧೋರಣೆ ತೋರ್ತಾ ಇರೋದ್ರಿಂದ ನಮ್ಗೆ ಆತ್ಮಹತ್ಯೆ ಒಂದೇ ದಾರಿ ಇರೋದ್ರಿಂದ ಈ ಪ್ರತಿಭಟನೆ ಹಮ್ಮಿಕೊಳ್ತಾ ಇದೀವಿ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಚಾಲಕರನ್ನ ಒಂಚೂರು ಗಮನಕ್ಕೆ ತಗೊಂಡು, ಮಾಲೀಕರನ್ನ ಗಮನಕ್ಕೆ ತಗೊಂಡು ನಮ್ಮ ಉಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ. ಪ್ಯಾನಿಕ್ ಬಟನ್ ಬೇಡ ಅಂತ ಸರ್. ಯಾವೊಂದ್ ವೇಳೆ ಪ್ಯಾನಿಕ್ ಬಟನ್ ಬೇಕೇ ಬೇಕು, ಅವೈಜ್ಞಾನಿಕವಾಗಿದೆ. ದುಡ್ಡು ಜಾಸ್ತಿ, ಈಗ ಸೇಫ್ಟಿಗೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಸುಮಾರು ಸ್ಕೀಮ್ಗಳು ಬಿಟ್ಟಿದೆ ನೋಡಿ. ಈಗ 112 ಇದೆ, ERS ಸಿಸ್ಟಮ್ ಕೊಟ್ಟಿದ್ದಾರೆ, ಇಡೀ ರಾಜ್ಯ ದೇಶಾದ್ಯಂತ ಇದೆ. ಎಲ್ಲೋದ್ರೂ ಈಗ AI ಕ್ಯಾಮ್ರಾ ಇದಾವೆ, ಎಲ್ಲಿ ಒಂಚೂರು ನಾವು ಲೆಫ್ಟ್ ಟರ್ನ್ ರೈಟ್ ಟರ್ನ್ ನೋ ಪಾರ್ಕಿಂಗ್ ಬಂದ್ರೂ ಕ್ಯಾಮ್ರಾಗಳಿದೆ. ಸೊ ಅಷ್ಟೆಲ್ಲ ಇರಬೇಕಾದ್ರೆ ವೆಹಿಕಲ್ ಅಲ್ಲಿ ಪ್ಯಾನಿಕ್ ಬಟನ್ ಅವಶ್ಯಕತೆ ಇದೆಯಾ? ಸೇಫ್ಟಿಗೆ ಮಾಡ್ತೀವಿ ಅನ್ನೋದಾದ್ರೆ ಫ್ರೀಯಾಗಿ ಕೊಡ್ಲಿಬೇಕಾದ್ರೆ ಎಲ್ಲರೂ ಸೇಫ್ ಆಗಿರ್ತಾರೆ. ಅದೇ ಪ್ಯಾನಿಕ್ ಬಟನ್ ಇಂದಾನೆ ಸೇಫ್ ಆಗುತ್ತೆ ಅನ್ನೋದು ಅವ್ರ ಒಂದು ಮೂರ್ಖತನ ಸರ್. ಇವಾಗ ಆಲ್ರೆಡಿ ಕೊಟ್ಟರೆ ವರ್ಕ್ ಆಗ್ತಿಲ್ಲ, ಇದು ಅವೈಜ್ಞಾನಿಕವಾಗಿದೆ ಅಂತ ನಮ್ದು ಹೋರಾಟ. ರಾಜ್ಯಾದ್ಯಂತ ನಡೀತಾ ಇದೆ. ಈಗ ತುಮಕೂರಲ್ಲಿ ಇವತ್ತು ಹಾಕೊಂಡು, ನೆನ್ನೆ ಮಳೆ ಇದ್ದಿದ್ದ ಕಾರಣಕ್ಕೆ ಇವತ್ತು ಹಾಕೊಂಡಿದ್ದೀವಿ ಸರ್. DC ಅವ್ರಿಗೆ ಮನವಿ ಕೊಡ್ತಾ ಇದೀವಿ, RTO ಮನವಿ ಕೊಡ್ತೀವಿ. DC ಆಫೀಸಿಗೆ ನಡ್ಕೊಂಡು ಹೋಗಿ, ಅಲ್ಲಿಂದ ವೆಹಿಕಲ್ ಅಲ್ಲಿ RTO ಆಫೀಸ್ಗೆ ಹೋಗಿ. ಮೊಹಮ್ಮದ್ ಹುಸೇನ್, ಚಿಕ್ಕನಾಯ್ಕಳ್ಳಿ. ಹೌದು ಸರ್, ತೊಂದರೆ ಇದೆ. ವರ್ಕ್ ಆಗಲ್ಲ ಒಂದು ನೋಡಿ ಸರ್, ಈಗ ಫಿಟ್ ಈಗ ನಾವು 3 ರೂಪಾಯಿದು ಒಂದು ಶೆಲ್ ತಗೊಂಡು ರಿಮೋಟ್ ಫಿಟ್ ಮಾಡೋದು ಆಗಿಲ್ಲ ಅಂತ ಬಡಬಡದನ್ನ ಚೆಕ್ ಮಾಡ್ತೀವಲ್ವಾ? ಇವ್ನು ಫಿಟ್ ಮಾಡ್ಲಿ ನೋಡೋಣ, ವರ್ಕ್ ಆಗ್ಬಿಡ್ಲಿ. ನಾನು ಬಟನ್ ಪ್ರೆಸ್ ಮಾಡಿ ನೋಡೋಣ, ಬಂದು ನಿಂತ್ಕೊಂಬಿಡಿ, 112 ಬಂದು ನಿಂತ್ಕೊಂಬಿಡಿ. ಇದು ಮೆಸೇಜೇ ಹೋಗಲ್ಲ, ಇದ್ರ ಬಗ್ಗೆ ಟ್ರೈನಿಂಗು ಇಲ್ಲ, ಇದು ಎಲ್ಲಿ ಹೋಗುತ್ತೆ ರೀಚ್ ಆಗುತ್ತೆ ಏನು ಗೊತ್ತಿಲ್ಲ. ಆಮೇಲೆ ನೆಟ್ವರ್ಕ್ ಇಲ್ಲ ಅಂದ್ರೆ ಸ್ವಿಚ್ ಆಫ್ ಇದು. ಈಗ ಪ್ರೆಸೆಂಟ್ ನಮ್ಮ ಹತ್ರ ಇದಾವೆ ಪ್ಯಾನಿಕ್ ಬಟನ್ಗಳು, ಪ್ರೆಸೆಂಟ್ ನಮ್ಮ ಹತ್ರ ಇದೆ, ಕಡಿಮೆ ದುಡ್ಡಿಂದು. ನಾವೆಲ್ಲ 2,000 3,000 ಕೊಟ್ಟು ಹಾಕೊಂಡಿದೀವಿ. ರನ್ನಿಂಗ್ ಅಲ್ಲಿ ಗಾಡಿ ಆಫ್ ಮಾಡ್ತೀನಿ, ನನ್ನ ಗಾಡಿ ಎಲ್ಲಿದೆ ಅಂತ ನಾನು ನೋಡ್ತೀನಿ. ನಮ್ಮ ಡ್ರೈವರ್ ರ್ಯಾಶ್ ಡ್ರೈವಿಂಗ್ ಮಾಡಿದ್ರೆ ಮೆಸೇಜ್ ಬರುತ್ತೆ. ಇರೋದಕ್ಕೆ ಅಪ್ರೂವಲ್ ಕೊಟ್ರೆ ಸಾಕು ಇವರು, ಇವರು ದುಡ್ಡುಗೋಸ್ಕರ ಇದನ್ನ ಮಾಡ್ಕೊಂಡು ಕೂತಿರೋದು. ಸುರಕ್ಷಿತ ಅಲ್ವೇ ಅಲ್ಲ, ನಮಗಿನ್ನೂ ಕೊಡ್ಬೇಕಾದ್ರೆ ಏನ್ ಗೊತ್ತಾ, ಸುರಕ್ಷಿತವಾದ ರಸ್ತೆ ಕೊಟ್ಬಿಟ್ರೆ ಇನ್ನೇನು ಬೇಡ ಸರ್, ಎಲ್ಲ ಆರಾಮಾಗಿರ್ತಾರೆ. ಈ ಪ್ಯಾನಿಕ್ ಬಟನ್ ಕೊಟ್ರೆ ಆಕ್ಸಿಡೆಂಟ್ ಆಗಲ್ಲ ಅಂತಾನ, ಇನ್ನು ಜೋರಾಗಿ ಆಕ್ಸಿಡೆಂಟ್ ಆಗ್ತವೆ. ಇನ್ನು ಸಣ್ಣ ಸಣ್ಣ ಮಕ್ಕಳು ಕೂಡ ಒತ್ತು ಬಿಡ್ತಾರೆ ಇದನ್ನ. ಹೇಗೆ ನಮಗೆ ಮೆಸೇಜ್ ಹೊರತದಾಗ ಮೆಸೇಜ್ ಹೋಗಿ ಎಲ್ಲ ಕಂಟ್ರೋಲ್ ರೂಮ್ಗೆ ಹೋಗುತ್ತೆ ಅಂತ ಹೇಳಿದ್ದಾರೆ, ಹೋಗುತ್ತೆ ಇಲ್ವೋ ಗೊತ್ತಿಲ್ಲ. 2019 ಹಾಕಿರೋಕೆ ಇನ್ನು ಮೆಸೇಜ್ ಹೋಗ್ತಾ ಇಲ್ಲ, ಕಂಟ್ರೋಲ್ ರೂಮ್ ಇಲ್ಲ ಸರ್ ಇದಕ್ಕೆ. ಹಾಗಾಗಿ ಸರ್ ಇಲ್ಲೇ ಟೌನ್ ಹಾಲಲ್ಲೇ ಈಗ ನೋಡಿ ಸರ್, ನಾನು ಬ್ಯಾಗ್ ತಗೊಂಡ್ಬರ್ತೀನಿ, ಏನ್ ತಂದಿರ್ತೀನಿ ನೋಡಲ್ಲ, ಕಾಂಪಿಟೇಷನ್ ಬಾಡಿಗೆ ಅಂತ ಹೊರಟ್ಬಿಡ್ತೀವಿ. ಅವಾಗ ಏನಾಗುತ್ತೆ ಅದನ್ನ ನೋಡೋಷ್ಟೊತ್ತಿಗೆ ಇವ್ನು ಬಾಡಿಗೆ ಹೊಡ್ಕೊಂಡು ಹೋಗಿರ್ತಾನೆ, ಇವ್ ನೋಡ್ಕೊಂಡು ಹೋಗಿ ಹಿಂಗ್ ನೋಡ್ಕೊಂಡು ಹೋಗಿರ್ತೀವಿ. ಎಕ್ಸಾಂಪಲ್ ಸರ್, ದರ್ಶನ್ ಕೇಸ್ ಅಲ್ಲಿ ಡ್ರಾಪ್ ಅಂತ ಕರ್ಕೊಂಡು ಹೋಗಿರೋದು, ಅವ್ನು ಡ್ರಾಪ್ ಮಾಡಿದ್ಮೇಲೆ ಅವ್ನು ಮುಂದೆ ಹಂಗಾದ ಹುಡುಗರ ಬಂದವನೇ, ಅವನು ಫೋಟೋ ಹೊಡ್ಕೊಂಡು ನಿನ್ನೂ ಕೊಡ್ತೀನಿ ಸಿಕ್ಕಂಡ್ರೆ. ಬಾಸ್ ಹೆಂಗ್ ಹೊಡಿತಾರೆ, ಹೆಂಗ್ ಬರ್ತಾರೆ, ಮೇಲಾಗ್ಯವನೇ ಮೀಡಿಯಾ 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 ಬೈಟ್ ಅಂತ ಸರ್. ಎಲ್ಲರೂ ಫೈನಲ್ ಸ್ಟೇಜ್ ಅಲ್ಲಿ ಇದಾರೆ, ಎಲ್ಲರೂ ಸಾಕು ಅಂತಿದ್ರು ಅವ್ರನ್ನ. ಲೈಫ್ ಟೈಮ್ ಹುಲ್ ಬೆಳೆಯುತ್ತೆ ಗಾಡಿ ಮೇಲೆ. ಆ ಪಲಮ್ನೇರ್ ಚೆಕ್ ಪೋಸ್ಟ್ ಅಲ್ಲಿ ನೋಡಲ್ಲಿ ಒಂದ್ರ ಮೇಲೆ ಒಂದ್ ಸೇರಿ ಸರ್, ಅವ್ನಿಂತ ಕೆಲಸ ಮಾಡ್ತಾನಂತ ಗೊತ್ತೇ ಇರಲ್ಲ, ಅಲ್ಲೋಗಿ ಇವನ ಅಂತೀವಿ. ಹೌದು, ಕಿರಣ್ ಅಂತ ತುಮಕೂರು KTTO ಸಂಸ್ಥೆ ಮೆಂಬರ್ ಏನ, ನಮ್ದು ಗಾಡಿಗೆ ಬಸ್ಗೆ 14,000 ಚಾರ್ಜ್ ಮಾಡಿದ್ರು ಸರ್. FC ಹೋಗಿದ್ದಿದ್ದು ಗಾಡಿ 14,000 ಪ್ಯಾನಿಕ್ ಬಟನ್ ಹಾಕ್ಲೇಬೇಕು ಅಂದ್ರು. ಹಾಕೋ ಟೈಮಲ್ಲಿ ನಾನು ಕೇಳಿದೆ ಎಲ್ಲಾರು ಏನು ರೂಲ್ಸ್ ಸರ್ ಐತೆ ಹಾಕ್ಬೇಕು, ಇದರಿಂದ ಸುಮ್ ಸುಮ್ಮನೆ ಬಟನ್ ಇದಕ್ಕೆ ಏನಂದ್ರು ಸರ್, ಇದೇನಾಗಲ್ಲ, ಒಂದ್ ವಾರ ಇಡಿ ಆ ಪ್ಯಾನಿಕ್ ಬಟನ್ ಏನ್ ಬರುತ್ತೆ ಬಟನ್ ಸ್ವಿಚ್ ಆಗಲ್ಲ ತೆಗೆದ್ ಬಿಟ್ಬಿಟ್ಟು ಅಂದ್ರು.
ಈ ತರ ಹೇಳೋದಕ್ಕೆ ಹೇಳೋದಕ್ಕೆ ಏನಕ್ಕೆ ಹಾಕ್ಸ್ಬೇಕು ನಾವು 14 ವರ್ಷ ಅಷ್ಟು ಇದು ಎಪ್ಸಿ ಬಂತು ಸ್ಕ್ಯಾನರ್ ಕೊಡ್ತಾರೆ ಅದು ಬಾಕ್ಸ್ ಬಸ್ ಸ್ಕ್ಯಾನರ್ ಬರ್ತಾರೆ ಸ್ಕ್ಯಾನರ್ ಎಪ್ಸಿ ಪಾಸ್ ಮಾಡ್ತಾವ್ರೆ ಅದನ್ನ ಹಾಕೋರು ಹೇಳ್ತಾರೆ ಫಿಟ್ ಮಾಡೋರು ಹಾಕೋರು ಹೇಳಿದ್ರು ಒಂದ್ ವಾರ ಬಿಟ್ಬಿಡು ತೆಗೆದ್ಬಿಡ್ರಿ ಡ್ರೈವರ್ ಹತ್ರ ಮಾತ್ರ ಇಟ್ಕೊಳ್ಳಿ ನೀವು ಹಾಕಿ ಹೇಳ್ತಿರೋದು ಏನಕ್ಕೆ ಕಸ್ಟಮರ್ಗೆ ನಮ್ ತುಮಕೂರಲ್ಲಿ ಇಲ್ಲಿ ಸರ್ಕಾರ ಅವ್ರು ಏನ್ ಹೇಳ್ತಾರ 12 ಏಜೆನ್ಸಿ ಕೊಟ್ಟಿದ್ವಿ ಅವ್ರು ಮಾತ್ರ ಈಗ ನಮ್ಮ ಹತ್ರ ಎಲ್ಲ GPRS ಐತೆ 3,000 ಕೊಟ್ಟು ಹಾಕ್ಸ್ಕೊಂಡಿದ್ವಿ ಗೌರ್ಮೆಂಟ್ 7,000 ಅಂದ್ರು 7,000 ಒಬ್ಬರಿಗೆ 13,000 ಹೇಳ್ತಾರೆ ನಾವು ಹೋದ್ರೆ 14 ಇನ್ನೊಬ್ರು 15 ಪರಿಚಯ ಹೋದ್ರೆ 11 ಈ ತರ ಮಾಡೋದಕ್ಕೆ ಏನಕ್ಕೆ ಹಾಕ್ಸ್ಬೇಕು ಎಲ್ಲರಿಗೂ ನಮಸ್ಕಾರ ತುಮಕೂರು ನಗರ ಟ್ಯಾಕ್ಸಿ ಚಾಲಕರ ಮಾಲಕರ ಸಂಘದಿಂದ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಮೇಲೆ ಹಿದಾಯತ್ ಅಂತ ಹೇಳಿ ಇವತ್ತು ನಮ್ಮ ಮೇಲೆ ಹೊರಗಿ ಈ ಪ್ಯಾನಿಕ್ ಬಟನ್ ಅನ್ನ ಹೊರಿಸ್ತಾ ಇದಾರೆ ಇದೇ ಅಲ್ಲ ಎಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಈ ಒಂದು ಫ್ಲಾಶ್ ಆದಂತ ಸ್ಟಿಕ್ಕರ್ ಇಂದ ಹಿಡಿದು ನಂಬರ್ ಪ್ಲೇಟ್ ಇಂದ ಹಿಡಿದು ಯಾವ್ದೇ ಒಂದು ಕಾರಣದಿಂದ ಹುಡುಕಿ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಈ ಟಾರ್ಗೆಟ್ ಆಗಿರುವಂತ ನಮ್ಮ ಬಡ ಚಾಲಕರ ಮತ್ತು ಮಾಲೀಕರಕ್ಕೆ ಇದರಿಂದ ಮುಕ್ತಿಯನ್ನು ಕೊಡಬೇಕಾಗಿ ಕೇಳ್ಕೊಂತ ಇದ್ದೇವೆ ಈ ಸರ್ಕಾರಕ್ಕೆ ನಮಸ್ಕಾರ ಚೋಳರು ನಡ್ರಿ ನಡ್ರಿ ಸಿಂಧಿ ಬಿ ಸಿಂಧಿ ನಡ್ರಿ ಇನ್ನೇ ಬರ್ರಿ ಲೈನ್ ಲೆಫ್ಟ್ ಗೆ ಅಂತ ಬರ್ರಪ್ಪ ಇಲ್ಲಿ ಬರ್ರಿ ನಮ್ದೇ ಬರ್ರಿ ಬನ್ನಿ ಸರ್ ನೀವೇ ಬನ್ನಿ ಸರ್ ಇಲ್ಲಿ ಬರ್ರಿ ಅವ್ರ ಹಂಗೆ ಇದು ಸ್ಪರ್ಧ ಐತೆ ಬಸ್ ಸ್ಟ್ಯಾಂಡ್ ಚಿಲ್ಲಿ ಪ್ರೈವೇಟ್ ಬಸ್ ನನಗೆ ವಿಷಯ ಸರಿಯಾಗಿ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಹೊಡೆದಿರೋದು ಊಟ ಹೊಡೆದಿರೋದೇ ಗೊತ್ತಿಲ್ಲ ಅವ್ರಿಗೆ ಲೆಫ್ಟ್ ಇಂಡಿಕೇಟರ್ ಹಾಕೊಂಡು ಲೆಫ್ಟ್ ಹೋಗ್ಲಿ ಗೊತ್ತೇ ಇಲ್ಲ ವಿಷಯ ಅವ್ರಿಗೆ ಯಾವ ಕೂಡ ಏನು ಗೊತ್ತಿಲ್ಲ ಅದು ನಾವು ಹಾಕದ್ಮೇಲೆ ಗೊತ್ತಾಗಿರೋದು ಪಾನಿಟ್ ಬಟನ್ 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 ಪ
ಕ್ಯಾಸೆಟ್ ಹಾಕಿ ಸರ್ಕಾರದ ಗಮನಕ್ಕೆ ಕೇಂದ್ರ ಸಾರಿಗೆ ಇಲಾಖೆ ಆದೇಶದಂತೆ ರಾಜ್ಯದ ಸಾರಿಗೆ ಇಲಾಖೆಯು ನೀಡಿರುವ ವಾಣಿಜ್ಯ ವಾಹನಗಳಿಗೆ ಎಂಬ ಆಂತರಿಕವಾದ ಸರ್ವವನ್ನು ಆರಂಭಿಸಲು ನೀಡಿರುವ ಆದೇಶ ತುಂಬಾ ಪ್ರಾಸದಾಯಕವಾಗಿದ್ದು ರಾಜ್ಯದ ಎಲ್ಲಾ ವಾಣಿಜ್ಯ ವಾಹನಗಳು ಹಾಗೂ ಜಾತಿ ಮತ್ತು ಮಾಸಿಕ ಚಾಲಕ ವಾಣಿಜ್ಯ ವಾಹನಗಳಿರುತ್ತಾರೆ ಮಾನ್ಯತೆ ಇಂತಹ ಆಂತರಿಕವಾದ ಸಾಧನವನ್ನು ಆರಂಭಿಸುವ ಎರಡು ಡಿ ಸಿ ಇದೆ ಸರ್ ಆಯ್ತು ಇವತ್ತು ಮಾಡಿದವನು ಅಲ್ಲ ಒಂದು 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 ತಗೊಳ್ಳಿ ಒಂದು ತಗೊಳ್ಳಿ ಯಾರು ಬಂದಿದೆ ಈಗ ಬಂದೇ ಬಂದೆ ಬಂದಿರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತು ಚೀಫ್ ಸೆಕ್ರೆಟರಿ ಅವರಿಗೆ ಮನವಿ ಪತ್ರ ಸಹಿತ ವಾಣಿಜ್ಯ ವಾಹನಗಳಿಗೆ ಜಿಪಿಆರ್ಎಸ್ ಅಳವಡಿಸಬೇಕು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರ ಹೇಳಿರೋದ್ರೆ ರಾಜ್ಯ ಸರ್ಕಾರ ಅಪ್ರೂವಲ್ ಕೊಟ್ಬಿಟ್ಟಿದೆ. ಇಲ್ಲಿ ಏನಾಗ್ತಿದೆ ಅಂದ್ರೆ ನಮ್ಗೆ ನೋಡಿ ಈಗ ಜಿಪಿಎಸ್ ಇಲ್ಲ ಅಂದ್ರೆ ಎಫ್ಸಿ ಮಾಡ್ತಾ ಇಲ್ಲ, ಎಫ್ಸಿ ಮಾಡ್ತಾ ಇಲ್ಲ, ಮತ್ತೆ ನಾವು ಗಾಡಿ ಟ್ರಾನ್ಸ್ಫರ್ ತಗೊಂಡು ಹೋಗ್ತಾ ಇಲ್ಲ, ಎಚ್ ಪಿ ಎಂಟ್ರಿನೂ ಆಗ್ತಾ ಇಲ್ಲ. ಈಗ ನಾವು ಫೈನಲಿ ನಾವು ಬಾಡಿಗೆ ಹೊಡೆಯಕ್ಕೆ ಆಗ್ತಾ ಇಲ್ಲ, ಕಂತ್ ಕಟ್ಟಿಲ್ಲ ಅಂದ್ರೆ ಫೈನಾನ್ಸ್ ಮಾಡ್ಬಿಡಲ್ಲ, ಆತ್ಮಹತ್ಯೆ ಮಾಡ್ಕೊಳ ಅಂದ್ರೆ ಜಿಲ್ಲಾಡಳಿತ ಬಿಡಲ್ಲ. ಆತ್ಮಹತ್ಯೆ ಮಾಡ್ಕೋಬಾರ್ದು, ಅದು ನಾವೆಲ್ಲ ಇದ್ದಂಗೆ ಯಾಕೆ ಆತ್ಮಹತ್ಯೆ ಮಾಡ್ಕೊಂತೀರಾ ಅಂತ ಹೇಳ್ತಾರೆ ಡಿ ಸಿ ಅವರು. ಸೊ ನಮಗೆ ಸಮಸ್ಯೆ ಆಗಿರೋದು ಏನಪ್ಪ ಅಂದ್ರೆ ಈಗ ಇನ್ನೂ ಟೈಮ್ ಇದೆ, ಡಿಸೆಂಬರ್ ತನಕ ಟೈಮ್ ಸರ್ಕಾರನೇ ಕೊಟ್ಟಿದೆ. ಆದ್ರೆ ಆರ್ ಟಿ ಓ ಅಧಿಕಾರಿಗಳು ಏನ್ ಮಾಡಿದ್ದಾರೆ, ನೀವು ಆಕ್ಸ್ಫೋರ್ಡ್ ಬಂದ್ರೆ ಮಾತ್ರ ಎಫ್ ಸಿ ಮಾಡ್ತೀವಿ, ಟಿ ಓ ಮಾಡ್ತೀವಿ, ಮತ್ತೆ ಎಚ್ ಪಿ ಎಂಟ್ರಿ ಮಾಡಿದ್ರೆ ಆಗಲ್ಲ ಅಂತ ಹೇಳ್ತಾರೆ. ಸೊ ನಮ್ಗೆ ಇದರಿಂದ ತೊಂದರೆ ಆಗಿದೆ. ದಯವಿಟ್ಟು ತಾವು ಈ ಕೂಡಲೇ ಸರ್ಕಾರದ ಗಮನಕ್ಕೆ ತಂದು ನಮ್ಮನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಕ್ಕೆ ಮಾಡ್ದಂಗೆ ಇವತ್ತಿಂದನೇ ನಮ್ಗೆ ಎಫ್ ಸಿ ಮತ್ತೆ ಎಚ್ ಪಿ ಎಂಟ್ರಿ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಎಲ್ಲ ಸಂಘಟನೆಗಳು ಬರುವ ಕೇಳ್ಕೊಂತ ಇದೀನಿ, ಎಲ್ಲಾ ಸಂಘಟನೆಗಳು ಬರುವ ಕೇಳ್ಕೊಂತ ಇದೀನಿ. ದಯವಿಟ್ಟು ಸರ್ ಮತ್ತೆ ನಾಳೆ ದಿನ ನಾವು ರಸ್ತೆ ತಡೆ ಮಾಡೋದಿಲ್ಲ, ಅವಕಾಶ ಕೊಡೋದು ಬೇಡ ಅಂತ ಹೇಳ್ಕೊಡ್ತಾ ಇದೀನಿ ಸರ್. ಒಂದು ನಿಮಿಷ ಸ್ವಲ್ಪ ಹಿಂದೆ ಹೋಗಿ.
ಸಾಹೇಬ್ರು ಮಾತಾಡ ಸರ್, ಮಾತಾಡ ಸರ್, ಮಾತಾಡ ಮನವಿ ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗಿದೆ ಸರ್. ಹಾಗೆ ತಾವೇನ್ ಕೊಟ್ಟಿದ್ರಿ ಸರ್ಕಾರ ಮಟ್ಟದಲ್ಲಿ ಸರ್ಕಾರದಲ್ಲಿ ಏನ್ ತೀರ್ಮಾನ ಆಗಿದೆ ಗೊತ್ತಿಲ್ಲ, ಇದು ತರಿಸ್ಕೊಂಡು ಮತ್ತೆ